ಧಾರವಾಡ ಲೋಕಸಭಾ ಕ್ಷೇತ್ರ ಗೆಲ್ಲಲು ಕಾಂಗ್ರೆಸ್ ರಣತಂತ್ರ ಹೆಣೆದಿದೆ. ಜಾತಿ ಸಮೀಕರಣ ಮತ್ತು ಹೊಸ ಮುಖದ ಲೆಕ್ಕಾಚಾರದಲ್ಲಿ ಯುವ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠಗೆ ಅವಕಾಶ ಕೊಡುವ ಬಗ್ಗೆ ಚರ್ಚೆಯಾಗಿದೆ. ಲಿಂಗಾಯತ ಸಮುದಾಯದರಾಗಿರುವ ರಜತ್ ಉಳ್ಳಾಗಡ್ಡಿ ಮಠಗೆ ಟಿಕೆಟ್ ಕೊಟ್ಟರೆ ಲಿಂಗಾಯತ ಸಮುದಾಯದ ಮತ ಕಾಂಗ್ರೆಸ್ಗೆ ಬರಲಿವೆ ಎಂಬ ಲೆಕ್ಕಾಚಾರದಲ್ಲಿದೆ. ರಜತ್ ಮೂಲಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎದುರಿಸಲು ಪ್ಲಾನ್ ನಡೆದಿದೆ ಅಂತೆ. ಆರಂಭದಲ್ಲಿ ಜಗದೀಶ್ ಶೆಟ್ಟರ್ ಕಣಕ್ಕಿಳಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿತ್ತು. ಆದರೆ ಹಲವು ಹಂತದ ಚರ್ಚೆ ಬಳಿಕ ಅಭ್ಯರ್ಥಿ ಆಯ್ಕೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಬಾಬಾ ಮಹದೇವಯ್ಯ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಎ1 ಆರೋಪಿ ಮುರುಗೇಶನ್, ಎ2 ಆರೋಪಿ ಪ್ರಭು, ಎ3 ಆರೋಪಿ ಮದನ್ ಹಾಗೂ ಮುರುಗೇಶನ್ ಪತ್ನಿ ರಾಧಾಗೆ 3 ದಿನಗಳ ನ್ಯಾಯಾಂಗ ಬಂಧನವಾಗಿದೆ. ಆದರೆ ಹತ್ಯೆ ಪ್ರಕರಣದ ಹಿಂದೆ ಮಾಸ್ಟರ್ ಮೈಂಡ್ ಇದ್ದಾರೆ ಎಂಬ ಅನುಮಾನ ಶುರುವಾಗಿದೆ. ಆದರೆ ಆರೋಪಿಗಳು ಮಾತ್ರ ಸತ್ಯ ಬಾಯ್ಬಿಡದೆ ಕಳ್ಳಾಟ ಆಡ್ತಾ ಇದ್ದಾರೆ. ಒಂದೇ ಒಂದು ಸಾಕ್ಷಿ ಬಿಡದೆ ಪಕ್ಕಾ ಪ್ಲಾನ್ ಮಾಡಿ ಹತ್ಯೆಗೈದಿದ್ದಾರೆ. ಅದರಲ್ಲೂ ಸದ್ಯ ಅರೆಸ್ಟ್ ಆಗಿರುವ ಆರೋಪಿಗಳು ಕಳೆದ 3 ತಿಂಗಳ ಹಿಂದೆಯೇ ಜಾಗ ಖಾಲಿ ಮಾಡಿ ತಮಿಳುನಾಡಿಗೆ ಹೋಗಿದ್ದರು. ಆದರೆ ಏಕಾಏಕಿ ಬಂದು ಮಹದೇವಯ್ಯ ಹತ್ಯೆ ಮಾಡಿರೋದು ಯಾಕೆ ಎಂಬ ಅನುಮಾನ ಶುರುವಾಗಿದೆ. ಹಣ, ವೈಯಕ್ತಿಕ ದ್ವೇಷ, ವ್ಯವಹಾರ, ಅಕ್ರಮ ಸಂಬಂಧ ಸೇರಿದಂತೆ ಹಲವು ಆಯಾಮಗಳಲ್ಲಿ ಪೊಲೀಸರಿಗೆ ಅನುಮಾನ ಶುರುವಾಗಿದೆ. ಸಿಸಿಬಿ ಪೊಲೀಸರು ಬಂಧಿಸಿರುವ ಡ್ರಗ್ಸ್ ಪೆಡ್ಲರ್ಗಳಿಗೆ ಕಿರುತೆರೆ ಚಲನಚಿತ್ರ ನಟ ನಟಿಯರ ಲಿಂಕ್ ಇರುವುದು ಬೆಳಕಿಗೆ ಬಂದಿದೆ. ಪೆಡ್ಲರ್ಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವ ಸ್ಫೋಟಕ ಮಾಹಿತಿಯನ್ನ ಪೆಡ್ಲರ್ಗಳು ಬಹಿರಂಗಪಡಿಸಿದ್ದಾರೆ. ಈ ಹಿಂದೆಯೂ ಡ್ರಗ್ ಜಾಲದಲ್ಲಿ ಸ್ಯಾಂಡಲ್ವುಡ್ ನಟ ನಟಿಯರ ಹೆಸರು ಕೇಳಿಬಂದಿತ್ತು. ಆಗ ಕೆಲ ನಟ ನಟಿಯರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದು ಈಗ ಮತ್ತೆ ಬಣ್ಣದ ಜಗತ್ತಿಗೆ ಡ್ರಗ್ ಜಾಲದ ನಂಟು ಇರುವುದು ಬೆಳಕಿಗೆ ಬಂದಿದೆ. ಇತ್ತೀಚೆಗೆ 21 ಕೋಟಿ ಮೌಲ್ಯದ ಡ್ರಗ್ ಸೀಸ್ ಮಾಡಿದ್ದ ಸಿಸಿಬಿ ವಿದೇಶಿ ಡ್ರಗ್ ಪೆಡ್ಲರ್ ಬಂಧಿಸಲಾಗಿತ್ತು. ಡ್ರಗ್ ಪೆಡ್ಲರ್ ಮೊಬೈಲ್ ಪರಿಶೀಲನೆ ವೇಳೆ ಬಣ್ಣದ ಲೋಕದ ನಂಟು ಬಯಲಾಗಿದೆ. ದಾವಣಗೆರೆ ಡಿಸಿಎಂ ಟೌನ್ಶಿಪ್ನಲ್ಲಿ ಅನಧಿಕೃತವಾಗಿ ಪಿಯು ಕಾಲೇಜು ನಡೆಸಲಾಗ್ತಾ ಇದೆ. ಅನಧಿಕೃತ ಕಾಲೇಜು ಮುಚ್ಚಿಸಬೇಕು ಅಂತ ಕರವೇ ಒತ್ತಾಯಿಸಿದೆ. ಕಾಲೇಜಿಗೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ನೋಟಿಸ್ ಕೊಟ್ಟಿದ್ದಾರೆ. ಅನಧಿಕೃತ ಕಾಲೇಜ್ ಅಂತ ಸ್ವತಃ ಉಪನಿರ್ದೇಶಕರೇ ನೋಟಿಸ್ನಲ್ಲಿ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆ ಅನಧಿಕೃತ ಪಿಯು ಕಾಲೇಜ್ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ನಡೆಸುವುದಾಗಿ ಕರವೇ ಎಚ್ಚರಿಕೆ ಕೊಟ್ಟಿದೆ. ಲೋಕಾಯುಕ್ತ ಅಧಿಕಾರಿ ಹೆಸರಲ್ಲಿ ತಹಶೀಲ್ದಾರ್ಗೆ ಬೆದರಿಕೆ ಹಾಕಿರುವ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ನ್ಯಾಮತಿ ತಹಶೀಲ್ದಾರ್ಗೆ ಕರೆ ಮಾಡಿ ಲೋಕಾಯುಕ್ತ ಡಿವೈಎಸ್ಪಿ ಅಂತ ಪರಿಚಯ ಮಾಡಿಕೊಂಡು ಹಣಕ್ಕಾಗಿ ಪೀಡಿಸ್ತಾ ಇದ್ದ ಅಸಾಮಯ್ಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿ ಅಂತ ಹೆಸರೇಳಿ ಮುರುಗೇಶ್ ಎಂಬ ವ್ಯಕ್ತಿ ತಹಶೀಲ್ದಾರ್ ಗೋವಿಂದಪ್ಪಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ. ಪದೇ ಪದೇ ಕರೆ ಮಾಡಿ ಹಣ ಹಾಕುವಂತೆ ಒತ್ತಾಯ ಮಾಡಿದ್ದ. ಈ ಬಗ್ಗೆ ತಹಶೀಲ್ದಾರ್ ನ್ಯಾಮತಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಪ್ರಕರಣದ ಜಾಡು ಬೆನ್ನತ್ತಿದ ಪೊಲೀಸರು ಆರೋಪಿ ಮುರುಗೇಶ್ನನ್ನ ಬಂಧಿಸಿದ್ದಾರೆ. ಆರೋಪಿ ಮುರುಗೇಶ್ ಮೇಲೆ 20ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಸಿ ಹಣ ವಸೂಲಿ ಮಾಡುವುದನ್ನ ವೃತ್ತಿ ಮಾಡಿಕೊಂಡಿದ್ದ ಆರೋಪಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಬೈಕ್ ಶೋರೂಮ್ಗೆ ಬೆಂಕಿ ಬಿದ್ದು ಶೋರೂಮ್ನಲ್ಲಿದ್ದ 2 ಹೊಸ ಬೈಕ್ಗಳು ಸುಟ್ಟು ಕರಕಲಾಗಿದ್ದಾವೆ. ಶಿವಮೊಗ್ಗದ ತೀರ್ಥಹಳ್ಳಿ ಪಟ್ಟಣದ ಕಂಡಿಲ್ ಮೋಟಾರ್ಸ್ ಬೈಕ್ ಶೋರೂಮ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತುಕೊಂಡಿದೆ. ಶೋರೂಮ್ನಲ್ಲಿದ್ದ 2 ಬೈಕ್ಗಳು ಬೆಂಕಿಗೆ ಆಹುತಿಯಾದರೆ 20ಕ್ಕೂ ಹೆಚ್ಚು ಹೊಸ ಬೈಕ್ಗಳು ಹಾನಿಗೊಳಗಾಗಿದ್ದಾವೆ. ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಒಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಬ್ದುಲ್ ಕಲಾಂ ಪ್ರತಿಮೆ ಪ್ರತಿಷ್ಠಾಪನೆ ವಿಚಾರದಲ್ಲಿ ಮಾಜಿ ಕಾರ್ಪೊರೇಟರ್ ನಾಗರಾಜ್ ಮತ್ತು ಶಾಸಕ ರಾಮಮೂರ್ತಿ ಮಧ್ಯೆ ವಾಗ್ವಾದವಾಗಿದೆ. ಭೈರಸಂದ್ರ ವಾರ್ಡ್ 169ರ ಫುಟ್ಪಾತ್ ಮೇಲಿದ್ದ ನಂದಿನಿ ಪಾರ್ಲರ್ ಅನ್ನ ಬಿಬಿಎಂಪಿ ತೆರವು ಮಾಡಿತ್ತು. ಆದ್ರೀಗ ಅದೇ ಜಾಗದಲ್ಲಿ ಅಬ್ದುಲ್ ಕಲಾಂ ಅವರ ಪ್ರತಿಮೆ ನಿರ್ಮಾಣಕ್ಕೆ ನಾಗರಾಜ್ ಮುಂದಾಗಿದ್ದಾರೆ. ಇದರಿಂದ ಸಿಡಿದೆದ್ದ ಬಿಬಿಎಂಪಿ ಏಕಾಏಕಿ ನಿನ್ನೆ ರಾತ್ರಿ ಪ್ರತಿಮೆ ಇಡಲು ಹಾಕಿದ್ದ ಕಾಂಕ್ರೀಟ್ ತೆರವುಗೊಳಿಸಿದೆ. ಇದರಲ್ಲಿ ಸ್ಥಳೀಯ ಶಾಸಕ ರಾಮಮೂರ್ತಿ ಕೈವಾಡವಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಅಬ್ದುಲ್ ಕಲಾಂ ಅವರ ಪುತ್ಥಳಿ ನಿರ್ಮಾಣ ಮಾಡೇ ಮಾಡ್ತೇವೆ, ಜನವರಿ 1ರಂದೇ ಪುತ್ಥಳಿ ಉದ್ಘಾಟಿಸ್ತೀವಿ ಅಂತ ಮಾಜಿ ಕಾರ್ಪೊರೇಟರ್ ಹಾಗೂ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಸ್ಥಳೀಯ ಎಂಎಲ್ಎ ವಿರುದ್ಧ ಮಾಜಿ ಕಾರ್ಪೊರೇಟರ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ದಾರೆ. ಪುತ್ಥಳಿ ನಿರ್ಮಾಣಕ್ಕೆ ತೊಂದರೆಯಾದಲ್ಲಿ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನಾಂ ದತ್ತಾತ್ರೇಯ ಪೀಠದಲ್ಲಿ ಇಂದಿನಿಂದ 10 ದಿನ ನಡೀತಾ ಇರುವ ದತ್ತ ಜಯಂತಿಗೆ ಮಾಲಾಧಾರಣೆ ಮೂಲಕ ಚಾಲನೆ ಸಿಕ್ಕಿದೆ. ಇಂದಿನಿಂದ ಡಿಸೆಂಬರ್ 26ರವರೆಗೂ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಡಿಸೆಂಬರ್ 26ರಂದು ಸುಮಾರು 30,000 ಮಾಲಾಧಾರಿಗಳು ಬರುವ ನಿರೀಕ್ಷೆಯನ್ನು ಜಿಲ್ಲಾಡಳಿತ ಹೊಂದಿದೆ. ಇದಲ್ಲದೆ ತುಳಸಿಕಟ್ಟೆಯ ಸಮೀಪ ಹೋಮಕ್ಕೆ ಅವಕಾಶ ನೀಡಿರುವುದಕ್ಕೆ ಮುಸ್ಲಿಮರು ಅಸಮಾಧಾನ ಹೊರಹಾಕಿದ್ದಾರೆ. ಜಿಲ್ಲಾಡಳಿತ ಒಂದು ಧರ್ಮಕ್ಕೊಂದು ಇನ್ನೊಂದು ಧರ್ಮಕ್ಕೊಂದು ನಿಯಮ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಮುಂದಿನ ಉರುಸ್ನಲ್ಲಿ ನಮಗೂ ಅವಕಾಶ ನೀಡಿದ್ರೆ ಹೋರಾಟ ನಡೆಸ್ತೇವೆ ಅಂತ ಹೇಳಿದ್ದಾರೆ.
ನ್ಯೂ ಇಯರ್ ಬೆನ್ನಲ್ಲೇ ಸೆಂಟ್ರಲ್ ಜೈಲಿಂದ ಎನ್ಡಿಪಿಎಸ್ ಕೇಸ್ನ 180 ಮಂದಿ ಪೆಡ್ಲರ್ಸ್ ರಿಲೀಸ್ ಆಗಿದ್ದು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಹೊಸ ಟಾಸ್ಕ್ ಸಿಕ್ಕಂತಾಗಿದೆ. ಇದರಲ್ಲಿ ಹೆಚ್ಚು ಮಂದಿ ನೈಜೀರಿಯನ್ಸ್ ಪೆಡ್ಲರ್ಸ್ ಸಹ ಬಿಡುಗಡೆಯಾಗಿದ್ದಾರೆ. ಆದ್ರಿಂದ ಅಲರ್ಟ್ ಆದ ಕಮಿಷನರ್ ರಿಲೀಸ್ ಆದ ಡ್ರಗ್ ಪೆಡ್ಲರ್ಗಳ ಲಿಸ್ಟ್ ಮಾಡಲು ಏರಿಯಾದ ಇನ್ಸ್ಪೆಕ್ಟರ್ಗಳಿಗೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರಂತೆ. ಸ್ಟೇಷನ್ಗೆ ಕರೆಸಿ ಮುಚ್ಚಳಿಕೆ ಬರೆಸಿಕೊಂಡು ಎಚ್ಚರಿಕೆ ಕೊಡಲು ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ರಿಲೀಸ್ ಆಗಿರುವ ಅನೇಕರು ಮತ್ತೆ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇರುವ ಮಾಹಿತಿ ಬಂದಿದೆ. ಥಾಮಸ್ ಅಂಗಹಾಕಲು, ಜಾನ್ ಲಾರೆನ್ಸ್ ಸೇರಿದಂತೆ 10 ಹೆಚ್ಚು ಪೆಡ್ಲರ್ಗಳು ಆರೋಪಿಗಳಾಗಿದ್ದಾರೆ. ಸದ್ಯ ಆರೋಪಿಗಳಿಗಾಗಿ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕಳಪೆ ಕಾಮಗಾರಿಯಿಂದ ಕೆರೆ ದಡ ಬಿರುಕು ಬಿಟ್ಟು ನೀರು ಸೋರಿಕೆಯಾಗ್ತಾ ಇದ್ದು ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ತರಲಕಟ್ಟಿ ಗ್ರಾಮದಲ್ಲಿನ ಕೆರೆ ದಡ ಬಿರುಕು ಬಿಟ್ಟಿದೆ. ಇತ್ತೀಚೆಗಷ್ಟೇ ಸಣ್ಣ ನೀರಾವರಿ ಇಲಾಖೆಯಿಂದ 1,90,00,000 ರೂಪಾಯಿ ವೆಚ್ಚದಲ್ಲಿ ಕೆರೆಯ ದಡ ನಿರ್ಮಾಣ ಮಾಡಲಾಗಿತ್ತು. ಕೃಷ್ಣ ಬಿ ಸ್ಕೀಮ್ ಯೋಜನೆಯಡಿ ಕೆರೆಗೆ ನೀರು ತುಂಬಿಸಲಾಗಿತ್ತು. ಆದರೆ ಕಳಪೆ ಕಾಮಗಾರಿಯಿಂದ ಕೆರೆ ದಡ ಬಿರುಕು ಬಿಟ್ಟಿದೆ. ಇದೀಗ ಕೆರೆಯಿಂದ ನೀರು ಸೋರಿಕೆಯಾಗ್ತಾ ಇದೆ. ಆದರೆ ಸ್ಥಳಕ್ಕೆ ಇದುವರೆಗೂ ಅಧಿಕಾರಿಗಳು ಮಾತ್ರ ಭೇಟಿ ಕೊಟ್ಟಿಲ್ಲ. ಅಧಿಕಾರಿಗಳ ವಿರುದ್ಧ ತರಲಕಟ್ಟಿ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.